ಮಾತೃಭೂಮಿ ಮತ್ತು ಅಮೃತ ಬಿಂದು ಸೇವಾ ಟ್ರಸ್ಟ್ ನಮಗೆ ಇವಾಗ 50,000 ರೂಪಾಯಿ ಹಣ ಸಹಾಯ ಮಾಡಿದ್ದಾರೆ. ನಮಗೆ ಇನ್ನೂ ಸ್ವಲ್ಪ ನಮಗೆ ಹಣದ ಅವಶ್ಯಕತೆ ಇದೆ. ಇನ್ನೂ ಕೂಡ ಮಾಡ್ತೀವಿ ಅಂತ ಮಹೇಶರು ಮತ್ತು ಅವ್ರ ಟೀಮು ನಮಗೆ ಹೇಳಿದ್ದಾರೆ. ಸೊ ನಮ್ಮ ಮಗುಗೆ ಪ್ಲಾಸ್ಟಿಕ್ ಸರ್ಜರಿ ನಡೆದಿದೆ. ಇವಾಗ ಸ್ವಲ್ಪ ಓಕೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ICU ಇದ್ದಾಳೆ, ಅಬ್ಸರ್ವೇಷನ್ ಇಟ್ಟಿದ್ದಾರೆ. ಮತ್ತೆ ಸ್ನೇಹಿತರೆ ನಮಸ್ಕಾರ. ಮಹೇಶ್ ಮಾತೃಭೂಮಿ ಅಂತ, ಮಾತೃಭೂಮಿ ಸೇವಾ ಫೌಂಡೇಶನ್ ಮತ್ತು ಅಮೃತ ಬಿಂದು ತಂಡದ ವತಿಯಿಂದ ಇವತ್ತು ಧನಿಕ ಮೈಸ್ ಉಟ್ಕೊಂಡಿದ್ಲು. ಆ ಸಂಬಂಧಪಟ್ಟಾಗಿ ಅವರಿಗೆ ಹಣ ಸಹಾಯ ಮಾಡಲಾಗಿದೆ. ಇವತ್ತು ನಮ್ಮ ತಂಡ ಬಂದು ಮಗು ಕಂಡೀಷನ್ ಹೇಗಿದೆ ಅನ್ನೋದನ್ನ ಅವರ ಒಂದು ಪೇರೆಂಟ್ಸ್ ಹೇಳ್ತಾರೆ. ಮತ್ತು ಇವತ್ತು ನಮ್ಮ ಮಗುಗೆ ಪ್ಲಾಸ್ಟಿಕ್ ಸರ್ಜರಿ ನಡೆದಿದೆ. ಇವಾಗ ಸ್ವಲ್ಪ ಓಕೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ICU ಇದ್ದಾಳೆ, ಅಬ್ಸರ್ವೇಷನ್ಗೆ ಇಟ್ಟಿದ್ದಾರೆ. ಮತ್ತು 1 ವೀಕ್ ಸ್ವಲ್ಪ ಅದು ಸ್ಕಿನ್ ಎಲ್ಲ ಸ್ವಲ್ಪ ಸರಿಯಾಗಲಿಕ್ಕೆ ಒಂದು ಟೈಮ್ ತೊಗೊಳತ್ತಂತೆ. ಅದಾದ ನಂತರ ಬೇರೆ ಇನ್ನೇನು ಪ್ರೋಸೆಸ್ಗಳಿದೆ ಅದೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಸ್ವಲ್ಪ ಎಲ್ಲರ ಕಡೆಯಿಂದನೂ ಸ್ವಲ್ಪ ನಮಗೆ ಹಣ ಸಹಾಯ ಆಗಿದೆ. ಮಾತೃಭೂಮಿ ಮತ್ತು ಅಮೃತ ಬಿಂದು ಸೇವಾ ಟ್ರಸ್ಟಿಂದ ನಮಗೆ ಇವಾಗ 50,000 ರೂಪಾಯಿ ಹಣ ಸಹಾಯ ಮಾಡಿದ್ದಾರೆ. ನಮಗೆ ಇನ್ನೂ ಸ್ವಲ್ಪ ನಮಗೆ ಹಣದ ಅವಶ್ಯಕತೆ ಇದೆ. ಇನ್ನೂ ಕೂಡ ಮಾಡ್ತೀವಿ ಅಂತ ಮಹೇಶರು ಮತ್ತು ಅವ್ರ ಟೀಮು ನಮಗೆ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಸರ್, ಸಹಾಯ ಮಾಡಿದ್ದಾರೆ ನಮ್ಮ ಮಗು ಚಿಕಿತ್ಸೆಗೆ. ತುಂಬ ಧನ್ಯವಾದಗಳು ಸರ್ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ಯಾರೆಲ್ಲ ಸಹಾಯ ಮಾಡಿದಿರೋ ಅವ್ರಿಗೆಲ್ಲ ಧನ್ಯವಾದ. ಇವ್ರಿಗೆ ಇಲ್ಲಿವರೆಗೆ ಒಂದು 50,000 ಕೊಟ್ಟಿದ್ದೀವಿ, ಇನ್ನೂ ಒಂದು 4 ಲಕ್ಷವರೆಗೂ ಬೇಕಾಗಿರುತ್ತೆ. ಸೊ ಯಾರಿಗೆಲ್ಲ ಆಗುತ್ತೆ ಎಲ್ಲರೂ ಸಹಾಯ ಮಾಡಬೇಕಂತ ಈ ರೀತಿ ಕೋರ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕೈಲಾದ ಸಹಾಯ ಮಾಡಿ. ನೀವು ಮಾತೃಭೂಮಿ ಸೇವಾ ಫೌಂಡೇಶನ್ ಅಥವಾ ಅಮೃತ ಬಿಂದುಗೆ ಕೊಡ್ಬೋದು. ನಾವು ಅದನ್ನು ಇವ್ರಿಗೆ ತಲುಪಿಸೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಧನ್ಯವಾದ. ನಮ್ಮ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಮಾತೃಭೂಮಿ ಎಲ್ಲ ವೀಡಿಯೋಗಳ ಅಪ್ಡೇಟ್ಸ್ಗೋಸ್ಕರ ಬೆಲ್ ಬಟನ್ ಪ್ರೆಸ್ ಮಾಡಿ.